ಗುರುಗಳೇ ಈಗ ನೀವು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಂತ ಬಂದ್ರಿ ಅದರಲ್ಲೂ ನಮ್ಮ ಭಾರತೀಯ ಒಂದು ಪರಂಪರೆನ ಉಳಿಸುವಂತ ಪ್ರಯತ್ನಗಳು ನೀವು ಹೆಚ್ಚಿನ ಕೆಲಸ ಮಾಡ್ತಾ ಇದ್ದೀರಾ ಸಾಕಷ್ಟು ಈ ಮಠದಲ್ಲಿ ಯಾಕಂದ್ರೆ ಈ ಮಠದಲ್ಲಿ ಸಂಬಂಧಪಟ್ಟಂತ ಒಂದೆರಡು ಮೂರು ಪ್ರಶ್ನೆ ನಂದು ಗುರುಗಳೇ ಸಾಕಷ್ಟು ದೂರದಿಂದ ಈ ಮಠಕ್ಕೆ ಬರ್ತಾ ಇದ್ದಾರೆ ನನ್ನ ಪ್ರಶ್ನೆ ಏನಂದ್ರೆ ಇಲ್ಲಿ ಯಾವೆಲ್ಲ ತೊಂದರೆ ಇರೋರು ಬರ್ತಾರೆ ಮತ್ತೆ ನಿಮ್ಮಿಂದ ಏನೆಲ್ಲ ಒಂದಷ್ಟು ಪರಿಹಾರಗಳು ಅಂತ ಹೇಳಿ ನೀವು ಕೊಡ್ತಾ ಬಂದಿದ್ದೀರಾ ಗುರುಗಳೇ ಯಾವ ರೀತಿ ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿತಾ ಇದ್ದಾವೆ ಈ ವಿಚಾರನ ಒಂದು ಚಿಕ್ಕದಾಗಿ ನಾನು ತಿಳಿಸಿಬಿಟ್ಟು ಆಮೇಲೆ ಕಾಲಜ್ಞಾನ ಮಾತಾಡ್ಸೋಣ ಅಂತ ಖಂಡಿತ ಸಮಸ್ತ ವೀಕ್ಷಕ ಬಾಂಧವರಿಗೆ ಶುಭವಾಗಲಿ ಮಠಕ್ಕೆ ಹೊರತೀನಿ ದೇಶದ ನಾನಾ ಮೂಲೆ ನಂತರ ವಿದೇಶದಿಂದನೂ ಸಹಿತನು ನಾನಾ ವಿದೇಶ ರಾಷ್ಟ್ರಗಳಿಂದನೂ ಸಹಿತನು ಬರ್ತಾ ಇದ್ದಾರೆ ನಂತರ ವಿದೇಶದಿಂದ ಬಂದವ್ರದ್ದು ಒಂದು ಪ್ರಶ್ನೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಅಂಥ ಪ್ರಶ್ನೆ ಕೇಳ್ತಾ ಇಲ್ಲ ಯಾಕಂದರೆ ವಿದೇಶದಿಂದ ಬರೋರು ಅವರು ಕೇಳ್ತಾ ಇದ್ದಾರೆ ಗುರುಗಳೇ ನಿಮ್ಮ ಆಶ್ರಮದಲ್ಲಿ ನಾವು ವೇದಾಧ್ಯಯನ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ನಾವು ನಿಮ್ಮಂಥ ಜ್ಞಾನವನ್ನು ಪಡಿಬೇಕು ನಾವುಗಳು ಈ ಎಲ್ಲ ನಾಲ್ಕು ವೇದಗಳು ಜ್ಯೋತಿಷಗಳನ್ನು ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು ಅಂತಂದು ಮಹಾನ್ ಅವರು ಕೇಳೋ ಪ್ರಶ್ನೆ ಇದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಆಸಕ್ತಿ ಅವ್ರಿಗೆ ನಮಗಿಂತ ಅವ್ರಿಗೆ ಜಾಸ್ತಿ ಆಸಕ್ತಿ ಇದೆ ಅಂತ ಖಂಡಿತ ಈ ಕಾಲಜ್ಞಾನವನ್ನು ಸ್ಟಡಿ ಮಾಡಬೇಕು ಅಂತ ಯಾಕಂತಂದರೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಾನು ಕೆಲವೊಂದು ನೋಡ್ತಾ ಇದ್ದೀನಿ ಅದರಿಂದ ನನಗೆ ತುಂಬ ಬೇಸರ ಆಗ್ತಾ ಇದೆ ಕೆಲವೊಂದು ಪೋಸ್ಟ್ಗಳನ್ನಲ್ಲಿ ವಾಟ್ಸಪ್ನಲ್ಲಿ ಎಲ್ಲ ಕಡೆನೂ ಹೊರ್ತಿಮ್ ನಮ್ಮ ಶಿಷ್ಯಂದರು ತೋರಿಸ್ತಾ ಇರ್ತಾರೆ ಹೊರ್ತಿಮ್ ಕೆಲವೊಂದು ನಾವು ನೋಡ್ತಾ ಇರ್ತೀವಿ ಏನು ಆನ್ಲೈನ್ ಮೂಲಕ ದೀಕ್ಷೆಯನ್ನು ಕೊಡಲಿಕ್ಕಾಗುತ್ತೆ ಜ್ಯೋತಿಷ್ಯ ತರಗತಿ ಆನ್ಲೈನ್ ಮೂಲಕ ಕಲಿಸಿಕೊಡ್ಲಾಗುತ್ತೆ ಆದಷ್ಟು ಬೇಗ ವಿತಿನ್ 5 ಡೇಸ್ನಲ್ಲೇ ನಡೀತಾ ಇದೆ ಆನ್ಲೈನ್ನಲ್ಲೇ ಸಂಖ್ಯಾಶಾಸ್ತ್ರ ಆನ್ಲೈನ್ನಲ್ಲೇ ಈ ಶ್ರೀ ವಿದ್ಯಾ ದೀಕ್ಷೆಯನ್ನು ಇದನ್ನು ನೋಡಿ ನನಗೆ ಅವರು ಮಾಡ್ತಾ ಇರೋದು ಒಂದು ಇದಕ್ಕೆ ಆದರೆ ಇದು ಮುಂದೆ ನಮ್ಮ ಸನಾತನ ಧರ್ಮಕ್ಕೆ ಮಾರಕ ಆಗುತ್ತೆ ಅಂದರೆ ನಮ್ಮ ವಿದ್ಯೆದು ವ್ಯಾಲ್ಯೂ ಕಳ್ಕೊಂತು ನಮ್ಮ ವಿದ್ಯೆ ಬಂದು ಇಷ್ಟು ಈಸಿಯಾಗಿ ಸಿಗ್ತಾ ಇದೆಯಾ ಅನ್ನೋ ಥರ ಆಗುತ್ತೆ ಒಂದು ಎಲ್ಲ ಒಬ್ಬ ನಿಜವಾದ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಗುರುಗಳನ್ನೆಲ್ಲ ಇಟ್ಕೊಳ್ಳಿ ಬರ್ತೀವಿ ನಾವು ಚಿಕ್ಕ ವಯಸ್ಸು ಬರ್ತೀವಿ 3-4 ವರ್ಷದಿಂದ ಬರ್ತೀವಿ ಗುರುಕುಲಕ್ಕೆ ಓದೋರು ಬರ್ತೀವಿ ನಮಗೆ ಶ್ರೀ ವಿದ್ಯಾ ದೀಕ್ಷೆಯನ್ನು ಬರ್ತೀವಿ ಮತ್ತು ಎಲ್ಲ ದೀಕ್ಷೆನ ಕೊಡಲಿಕ್ಕೇ ಗುರುಗಳು ಅಷ್ಟು 2 ವರ್ಷ ಪರೀಕ್ಷೆಯನ್ನು ಮಾಡ್ತಾರೆ ಆತ್ಮೀಯ ವೀಕ್ಷಕರೇ ಅನೇಕ ಪಂಡಿತರುಗಳು ನೀವೆಲ್ಲ ನೋಡ್ತಾ ಇರ್ತೀರ ಎಲ್ಲನೂ ಇದಾಗ್ತಾ ಇದೆ ಒಬ್ಬ ನಿಜವಾದ ಸದ್ಗುರು ತನ್ನ ವಿದ್ಯೆಯನ್ನು ಕೊಡಬೇಕು ಅಂತಂದರೆ ಒಂದೇ ದಿನದೊಳಗೆ ಬರ್ತಿದ್ದಾಗುತ್ತಾ ಅದರಿಂದ ನನಗೆ ಒಂದು ತುಂಬ ಖೇದನೀಯ ವಿಚಾರ ಯಾಕಂತಂದರೆ ಅದು ಅವ್ರು ಮಾಡ್ತಾ ಇರೋದು ನಾನು ಈಗಿನೂ ಅಂತಂದೆ ನಮ್ಮ ಸನಾತನ ಪರಂಪರೆಗೆ ಅದು ಮಾರ್ಕ್ ಆಗುತ್ತೆ ಯಾಕಂದರೆ ನಮ್ಮದು ಪರಂಪರೆ ಅಂತ ಅದು ಗುರು ಪರಂಪರೆ ಗುರು ಶಿಷ್ಯ ಪರಂಪರೆ ಯಾಕಂದ್ರೆ ನಿಜವಾದ ಗುರು ಶಿಷ್ಯನನ್ನ ಅರ್ದು ನೋಡಬೇಕು ತಿಕ್ಕಿ ನೋಡಬೇಕು ಎಲ್ಲ ಇದ್ರೊಳಗೂ ನೋಡಬೇಕು ಅವನು ಅಂದಾಗ ಮಾತ್ರ ಅವನಿಗೆ ಪರಿಪೂರ್ಣವಾದ ಅಂತ ವಿದ್ಯೆಯನ್ನು ಧಾರೆ ಎರಿಬೇಕು ಆ ವಿದ್ಯೆನ ಅವರು ಬಳಸ್ಕೊಂತ ಬೇರೆ ಅಡ್ಡದಾರಿಗಳಿಡಿದು ಆ ವಿದ್ಯೆಗಿರೋ ಬೆಲೆನ ಅವ್ರು ಕಳೆದ್ರೆ ಗುರು ಆ ವಿದ್ಯೆ ಕೊಟ್ಟಿದ್ದಕ್ಕೆ ಬೆಲೆ ಕಳ್ಕೊತದೆ ಹಾಗಾಗಿ ಗುರು ಈ ವಿದ್ಯೆ ನೀವು ಕೊಟ್ಟರೆ ಅದನ್ನು ಉಳಿಸ್ಕೊತಾರೆ ಅನ್ನೋ ಭರವಸೆ ಗುರುಗೆ ಬರಬೇಕಂದ್ರೆ ಅವ್ರ ಹತ್ರ ನೋಡಬೇಕು ಆವಾಗಷ್ಟೇ ಆ ವಿದ್ಯೆ ಕೊಟ್ಟಾಗ ಅವರು ಆ ವಿದ್ಯೆನ ಬಳಸ್ಕೊಂತ ನಮ್ಮ ಸಂಸ್ಕಾರನ ಸಂಸ್ಕೃತಿನ ಬೆಳೆಸ್ತಾರೆ ಖಂಡಿತ ಇಲ್ಲಾಂದ್ರೆ ಮಿಸ್ಯೂಸ್ ಮಾಡ್ಕೋತಾರೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ವಿದ್ಯೆಗಳು ಈ ಥರದ್ದೊಂದು ಕೆಟ್ಟ ಒಂದು ಶಿಷ್ಯ ವರ್ಗಕ್ಕೆ ಸಿಕ್ಕಿದಾಗ ಅದು ಹಾಳಾಗುತ್ತೆ ಅನ್ನೋದು ಖಂಡಿತ ವಿಚಾರ ಐತೆ ಗುರುಗಳು ನೀವು ಹೇಳಿದ್ದು 100ಕ್ಕೆ 100ರಷ್ಟು ಇದಾಗುತ್ತೆ ಯಾಕಂತಂದರೆ ತಿಳಿದವ್ರದ ಕೈನಲ್ಲಿ ಮಾಣಿಕ್ಯನ ಕೊಟ್ಟರೆ ಆ ಮಾಣಿಕ್ಯದ ಬೆಲೆ ಹಾಳಾಗುತ್ತೆ ನಾಸ್ತಿಕನ ಕೈಗೆ ನೀವು ಕಾಶಿ ಯಾತ್ರೆಯನ್ನು ಮಾಡಿ ಗಂಗಾ ಜಲನ ತಂದು ಕೊಟ್ಟರೆ ಗಂಗೆದ ಬೆಲೆ ಹಾಳಾಗುತ್ತೆ ಯಾಕಂದರೆ ಅವರೆಲ್ಲ ಏನು ತಿಳ್ಕೊತಾರೆ ಇದನ್ನು ಒಂದು ನೇರೆ ಅಂತಂದು ತಿಳ್ಕೊತಾರೆ ಆದರೆ ಆ ಗಂಗೆಗಿರೋ ಮಹತ್ವ ತಿಳಿದವನಿಗೆ ಗೊತ್ತಿರುತ್ತೆ ಆ ಗಂಗಾ ಅಂತಂದು ಆ ಹೆಸರಿಗೆ ಎಷ್ಟು ಬೆಲೆ ಕೊಡ್ತೀವಿ ನಾವು ಭಾರತದಲ್ಲಿ ಅಂತ ಮಹತ್ವ ಹೋಗ್ತಾ ಇದೆ ನಿಜವಾದ ಈ ಪ್ರಶ್ನೆ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಯಾಕಂತಂದರೆ ಈಗ ನೀವು ಪ್ರಶ್ನೆ ಕೇಳಿದ್ರೆ ಇಂತಹ ಭಾರತದಿಂದ ಬರ್ತೀನಿ ನಮ್ಮ ರಾಜ್ಯದ ಹಲವಾರು ಕಡೆಯಿಂದ ಬರ್ತಾರೆ ನಾನು ಮುಂದಿನ ಇದರೊಳಗೂ ಸಹಿತ ಅದಕ್ಕೆ ಕೂಲಂಕುಷವಾಗಿ ತಿಳಿಸ್ತಾ ಹೋಗ್ತೀನಿ ಯಾಕಂತಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಗುರುಗಳೇ ನಾನು ಮಾಡಲಿದ್ದ ಪೂಜೆ ಇಲ್ಲ ಸಂಕಷ್ಟಿ ಪೂಜೆಗಳಿಲ್ಲ ಅಷ್ಟು ಭಕ್ತಿಯಿಂದ ಮಾಡಿದ್ದೀನಿ ಸತ್ಯನಾರಾಯಣ ಪೂಜೆನ ಮಾಡಿದ್ದೀನಿ ನಾನಾ ಯಜ್ಞಗಳನ್ನು ಮಾಡಿದ್ದೀನಿ ಆದರೆ ನಮಗೆ ಫಲ ದೊರಕತಾ ಇಲ್ಲ, ಫಲ ದೊರಕತಾ ಇಲ್ಲ. ಇದರಿಂದ ನೋಡಿದ್ರೆ ದೇವರೇ ಇಲ್ಲದಂಗ ಆಗುತ್ತೆ. ಯಾಕಂದ್ರೆ ನಾವು ಇಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಸಹಿತನು ಭಗವಂತ ಏನೂ ಕೊಡಲಿಲ್ಲ ಅಂದಾಗ ಅದು ಅವ್ರದ್ದು ತಪ್ಪಲ್ಲ, ಎಲ್ಲ ಮನುಷ್ಯನಿಗೆ ಅದು ಉಂಟಾಗೋ ಒಂದು ಪ್ರಶ್ನೆ ಅದು. ಹೌದಲ್ಲ ವೀಕ್ಷಕರೇ? ಯಾಕಂತಂದ್ರೆ ನೀವೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರ, ಆದರೆ ಲಕ್ಷ್ಮಿ ಒಲಿತಾ ಇಲ್ಲ. ಅನೇಕರು ಬೋರ್ಚಿಂಗ್, ಸಾಲ ಬಾಧೆ, ಹಣಕಾಸಿನ ಬಾಧೆ, ಸಂತಾನದ ಬಾಧೆ ಎಲ್ಲ ಇದರೊಳಗೂ ನೀವು ಇದ್ದೀರೋ ಇಲ್ವಾ ನೇರವಾಗಿ ಹೇಳಿ. ಯಾಕಂತಂದ್ರೆ ನೇರವಾಗಿ ಹೇಳಿದಾಗ ಆಗ ಉತ್ತರವನ್ನು ನಾವು ತಿಳಿಸಬಹುದು. ಯಾಕಂದ್ರೆ ಎಲ್ಲ ಪೂಜೆಯನ್ನು ಮಾಡ್ತಾರೆ, ಹೆಂಗಾಗ್ತಾ ಇದೆ ಅಂತಂದರೆ ಇದಕ್ಕೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಆಯಾ ದೇಶಗಳಲ್ಲಿ ಯಾವ್ಯಾವ ಪೂಜೆಯನ್ನು ಮಾಡಿದರೆ ಖಂಡಿತ ಅವನಿಗೆ ಅನುಗ್ರಹ ಉಂಟಾಗುತ್ತೆ, ಅದನ್ನು ಸಹಿತ ನಮ್ಮ ಮುಂದಿನ ಇದರೊಳಗೆ ತಿಳಿಸ್ತೀನಿ. ಯಾಕಂತಂದರೆ ಈ ಪ್ರಶ್ನೆಗಳು ಎದಳ್ತಾ ಹೋಗ್ತವೆ. ಆದರೆ ಈ ಮಠಕ್ಕೆ ಬರ್ತೀನಿ ಇವತ್ತಿಗೂ ಸಹಿತನು ಮುಂದಿನ ಇದರೊಳಗೆ ಒಂದು ಇತ್ತಂದರೆ ವಿತ್ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀವಿ. ಅನೇಕರಿಗೆ ಎಷ್ಟೋ ಕಾಯಿಲೆಗಳು ಗುಣ ಆಗಲಿದ್ದವು ಇಲ್ಲಿ ಗುಣ ಆಗಿದ್ದಾವೆ. ಎಷ್ಟೋ ಜನಕ್ಕೆ ಓಡ್ತೀನಿ ನಂಬಲಿಲ್ದಂಥ ಸತ್ಯಗಳು ಅಗೋಚರ ಘಟನೆಯಲ್ಲಿ ಓಡ್ತೀನಿ ನಡೆದು ಹೋಗಿದ್ದಾವೆ. ಇವತ್ತಿನ ದಿನ ಮಠಕ್ಕೆ ಬಂದವರು ಅನೇಕ ಜನರು ಉದ್ದಿಮೆದಾರರಾಗಿದ್ದಾರೆ. ನನಗೆ ಕೈನಲ್ಲಿ ಗುರುಗಳೇ ದಕ್ಷಿಣೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂತಂದೇಳಿ ಬಂದವರು ಸಹಿತನು ಇವತ್ತಿನ ದಿನ ನೂರಾರು ಕುಟುಂಬನ ನಡೆಸ್ತಾ ಇದ್ದಾರೆ. ಅವರಿಗೆಲ್ಲ ಹೊಟ್ಟೆ ಪಾಡಿಗೆ ಅಂದರೆ ಅಷ್ಟು ಉದ್ದಿಮೆದಾರಾಗಿ ಬೆಳೆದಾರೆ. ಕಾರಣ ಏನಂತಂದರೆ ಪರಮಾನುಗ್ರಹವಾಗಿ ನೀಡ್ತಾರೋ ಆ ತಾಯಿ ಚಂಡಿಕಾ ಪರಮೇಶ್ವರಿ ಸಿದ್ಧಲಿಂಗೇಶ್ವರರು ಆ ಗುರುಗಳು ಎಲ್ಲ ಆಶೀರ್ವಾದದಿಂದ ಉನ್ನತವಾಗಿ ಬೆಳೀತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಈಗ ನಾನು ಒಂದು ತಿಳಿಸ್ತೀನಿ. ಈಗ ಆಗಲೇ ನಿಮಗೆ ಅಂತಂದ್ವಿ ಆನ್ಲೈನ್ನಲ್ಲೇ ದೀಕ್ಷೆ ಖಂಡಿತ ಅದನ್ನು ಎಲ್ಲ ಗುರುಗಳಿಗೂ ಒಂದು ನಿಮ್ಮಷ್ಟು ತಿಳಿದವನು ನಾನಲ್ಲ, ಆದರೂ ನಿಮ್ಮಲ್ಲಿ ಒಂದು ಈ ಸ್ವದೇಶಿ ಮೀಡಿಯಾ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ, ಕಮ್ಮಿ ಮಾಡಿಪ್ಪ, ಕಮ್ಮಿ ಮಾಡಿ. ಗುರುಗಳನ್ನು ಗುರುಗಳ ಸ್ಥಾನದಲ್ಲಿ ನೀವು ಇರಿ, ಶಿಷ್ಯರನ್ನು ಪರೀಕ್ಷೆಯನ್ನು ಮಾಡು. ಅವನ ವಿದ್ಯೆ ಕಲೀಲಿಕ್ಕೆ ಹರ್ರನೋ ಇಲ್ವೋ ಅದನ್ನು ಖಂಡಿತ ನಮ್ಮ ಈ ಸನಾತನ ಪರಂಪರೆಯದು ಅಂತ ವಿದ್ಯೆ ಮುಂದೆ ಹೋಗ್ಬೇಕು. ಅದನ್ನು ಚೆನ್ನಾಗಿ ಅವನು ಬೆಳೆಸುವಂಥ ಶಕ್ತಿ ಇರಬೇಕು. ಆದ್ದರಿಂದ ಹಿಂದಿನ ಕಾಲದಿಂದಲೂ ನಡೀತಾ ಇತ್ತು. ಈಗ ಒಂದು ಮಠದ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನೇ ತಗೊಳ್ಳಿ, ಆ ಗುರುಗಳು ಹುಡುಕ್ತಾ ಇದ್ರು ಉತ್ತಮವಾದ ವ್ಯಕ್ತಿ ಬೇಕು ಅಂತಂದೇಳಿ. ಆಗ ವೆಂಕಟನಾಥರು ಸಿಕ್ಕರು ಓರ್ತೀನಿ, ಅವ್ರನ್ನೇ ರಾಘವೇಂದ್ರ ಸ್ವಾಮಿಗಳಾಗಿ ಓರ್ತೀನಿ. ಯಾಕಂದರೆ ಅವರಿಗೆ ಮನಸ್ಸು ಮಾಡಿದರೆ ಎಲ್ಲರಿಗೂ ಇದನ್ನು ಮಾಡ್ಬೋದಿತ್ತಲ್ಲ. ಅರ್ಹರಾದ ವ್ಯಕ್ತಿಯನ್ನು ಕುಂಡ್ರಿಸಿದರೆ ಆ ಮಠ ಓರ್ತೀನಿ. ಅದರಿಂದ ನಮ್ಮ ಚನ್ನಬಸವ ಸ್ವಾಮಿಗಳು ಹೇಳ್ತಾ ಇದ್ರು ಓರ್ತೀನಿ, ಘಟದಿಂದ ಮಠ ಬೆಳಿಬೇಕು, ಮಠದಿಂದ ಘಟ ಬೆಳಿಬಾರ್ದು ಅಂತಂದೇಳಿ ತುಂಬ ತೂಕವಾದ ಮಾತು ಹೇಳಿದ್ದಾರೆ. ಯಾಕಂತಂದರೆ ಘಟದಿಂದ ಮಠ ಬೆಳಿಬೇಕು ಅಂದರೆ ಅಲ್ಲೇ ಕುತ್ಕೊಂಡು ಆ ಸ್ವಾಮಿಯಿಂದ ಮಠ ಬೆಳಿಬೇಕು. ಆಗ ಆ ಮಠ ಸಮಾಜಕ್ಕೆ ಬರೋ ಎಲ್ಲ ಶಿಷ್ಯಂದರಿಗೆ ಜ್ಞಾನವನ್ನು ನೀಡುವಂಥ ಸ್ಫೂರ್ತಿದಾಯಕ ಒಂದು ಮಠ ಆಗುತ್ತೆ. ಆ ಮಠನೇ ಕೈಲಾಸ ಆಗಿರುತ್ತೆ, ಆ ವಾತಾವರಣನೇ ಅಷ್ಟು ಪರಿಶುದ್ಧವಾಗಿರುತ್ತೆ. ಇನ್ನು ಹೆಂಗೆ ಅಂತಂದರೆ ಮಠದಿಂದ ಘಟ ಬೆಳಿಬಾರ್ದು. ಹೌದು ಹೌದು, ಅದನ್ನು ಯಾರನ್ನೂ ಮಾಡಬಾರ್ದು. ತುಂಬ ಸಾಧಕರಾಗಬೇಕು. ಆದ್ದರಿಂದ ಆದಷ್ಟು ನಿಲ್ಲಿಸಿ. ಯಾಕಂದರೆ ನಮ್ಮಲ್ಲಿ ಇವತ್ತೂ ಸಹಿತ ಜ್ಯೋತಿಷ್ಯನ ಓರ್ತೀನಿ ಸ್ಟಡಿ ಮಾಡಬೇಕು ಅಂತಂದರೆ ಪ್ರತಿಯೊಂದು ಪರೀಕ್ಷೆಯನ್ನು ಓರ್ತಿ ಅವನು ತಗೋಬೇಕು. ಆ ಒಂದು ಇದನ್ನು ನೋಡಿ ನಮ್ಮಲ್ಲಿ ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕಂದರೆ ಅದ್ರ ಜೊತೆನಲ್ಲಿ ನಾನೂ ಅಧ್ಯಯನ ಮಾಡ್ತಾ ಇದ್ದೀನಿ. ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಮ 4ನೇ ವರ್ಷದಿಂದ ಇದು ಪ್ರಾರಂಭ ಆಗಿರೋದು. ಇನ್ನೂ ನಂದು ಅಧ್ಯಯನನೇ ಇದೆ. ನೀವು ಕೂಡ ಇನ್ನೂ ಅದರಲ್ಲಿ ಮುಂದುವರಿತಾ ಖಂಡಿತ. ನಾನು ಇನ್ನು ಚಿಕ್ಕ ಮಗು, ಆ ತಾಯಿ ಶಾರದಾಂಬೆನಲ್ಲಿ ಒಂದು ನಾನು ಚಿಕ್ಕ ಮಗು. ಎಲ್ಲ ವೀಕ್ಷರ ಬಾಂಧವರಲ್ಲಿ ಸತ್ಯವನ್ನೇ ಹೇಳ್ತಾ ಇದ್ದೆ, ನಾನೊಬ್ಬ ಚಿಕ್ಕ ಮಗು. ನಾವು ಕಲಿತಾ ಇರಬೇಕು, ನಮ್ಮ ಜೊತೆನಲ್ಲೂ ಕಲಿಸ್ತಾ ಹೋಗ್ತಾ ಇರಬೇಕು. ಈ ಥರ ಒಂದು ಖಂಡಿತ ಆಗ ಮಾತ್ರ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಹೊರತುನು ಕೆಲವೊಂದು ನಾವು ನೋಡ್ತೀವಿ ಆ ಸ್ಲೋಗನ್ಗಳು ಹೊರತು ಅದು ಬೇಡ. ಯಾಕಂತಂದರೆ ಅಧ್ಯಯನ ಇರಬೇಕು. ನಾನು ಮೊದಲನೇ ಇದರೊಳಗೂ ನಾನು ತಂದೆ, ಗಂಗೆ ಹೇಗೆ ಹರಿತಾ ಇರ್ತಾಳೋ ಶುದ್ಧಿ ಆಗಿರುತ್ತೆ ಖಂಡಿತ, ಅದರ ಪವಿತ್ರತೆ ಹೆಚ್ಚಾಗುತ್ತೆ ಖಂಡಿತ. ಅದರಿಂದ ಬರ್ತೀನಿ ಯಾವುದನ್ನೂ ಬರ್ತೀನಿ, ಆಸೆ ಲೋಪ ಯಾವುದ್ರಿಂದ ಬರ್ತೀನಿ. ಯಾಕಂದರೆ ನೇರವಾಗಿ ಹೇಳ್ತಾ ಇದ್ದೀನಿ, ಸ್ವದೇಶಿ ಮೀಡಿಯಾದಲ್ಲಿ ಅವರು ಒಂದೇ ಒಂದು ಕೇಳಿದ್ದು ನಮ್ಮ ಸನಾತನ ಪರಂಪರೆ ನಮ್ಮ ಕಾಲಜ್ಞಾನ ಬೆಳಿಬೇಕು ಅಂದಿದ್ದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ನನ್ನ ಯಾವ ಅಡ್ವರ್ಟೈಸ್ಮೆಂಟು ಬೇಡ, ಯಾವ ಇದನ್ನೂ ಬೇಡ, ನನಗೆ ಅದರ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ನಿಮ್ಮ ಎಲ್ಲ ಹೃದಯದಲ್ಲಿ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದೀರಲ್ಲ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗೆ, ಅಷ್ಟು ಸಾಕು. ಹೊರತುನು ಯಾವುದೂ ಪ್ರಚಾರಕ್ಕೋಸ್ಕರ ನನಗೆ ಯಾವುದೂ ಬೇಡ. ನಮ್ಮ ಪ್ರಚಾರನ ಹೊರತು ನೀವು ಮಾಡಬೇಕು ಅಂತಂದರೆ ಸ್ವದೇಶಿ ಮೀಡಿಯಾದಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ವೇದ ಶ್ರುತಿ ಸ್ಮೃತಿ ಪುರಾಣಗಳು ನಮ್ಮ ಸನಾತನ ಧರ್ಮ ನಮ್ಮ ಭಾರತೀಯ ಸಂಸ್ಕೃತಿನ ಎತ್ತಬೇಕು. ಆ ಪ್ರಚಾರಕ್ಕೆ ಖಂಡಿತ ನಾವಿರಲಿ, ಎಲ್ಲ ಗುರು ಪರಂಪರೆಯರು ನಿಮ್ಮ ಜೊತೆಯಲ್ಲಿ ಸದಾ ನಿಲ್ತೀವಿ. ಖಂಡಿತ ಎಲ್ಲರೂ ಈ ಧರ್ಮ ಉಳಿದಿರೋದೇ ಗುರುಗಳು. ಯಾಕಂದ್ರೆ ಈಗ ನಮ್ಮ ದೇಶ ಸಾಕಷ್ಟು ಬದಲಾವಣೆಗಳು ಪಡ್ಕೊಂತು. ಎಷ್ಟೋ ಬ್ರಿಟಿಷರು ಬಂದರು, ಅದ್ರ ಹಿಂದೆ ನಮ್ಮ ಮೊಘಲರಾಗ್ಬೋದು, ಕೆಲವೊಂದು ಅಕ್ಕಪಕ್ಕ ಮುಸ್ಲಿಮ್ಸರು ತುಂಬ ದಾಳಿ ಮಾಡಿ ಸಾಕಷ್ಟು ಧ್ವಂಸ ಮಾಡಿದ್ದಾರೆ. ಇಲ್ಲಿನ ಧರ್ಮನ ನಾಶ ಮಾಡೋದಕ್ಕೆ ಎಷ್ಟೆಲ್ಲ ಒಂದು ಪ್ರಯತ್ನಗಳು ಮಾಡಿದ್ರು, ಸುಮಾರು ಪ್ರತಿಮೆಗಳು ವಿಗ್ರಹಗಳು ಸಾಕಷ್ಟು ಒಂದು ಅನ್ಯಾಯಗಳಾಯಿತು. ಅವೆಲ್ಲ ಕಣ್ಣಲ್ಲಿದ್ದರೂ ಕೂಡ ಇವತ್ತಿಗೂ ಧರ್ಮ ನಿಂತೈತೆ, ಇವತ್ತಿಗೂ ಧರ್ಮ ಉಳಿದೈತೆ, ಎಲ್ಲೋ ಒಂದು ರೀತಿ ಇವತ್ತಿಗೂ ಆ ಪ್ರಚಾರ ಐತೆ ಅಂದಾಗ ಎಷ್ಟು ದೊಡ್ಡದವರು ಇಡೀ ದೇಶ ಬೇರೆ ಬೇರೆ ವಿದೇಶಗಳವ್ರು ಬಂದು ಇಷ್ಟೆಲ್ಲ ಆಕ್ರಮಣ ಮಾಡಿದ್ರು, ಏನೂ ಮಾಡೋಕ್ಕಾಗಿಲ್ಲ. ಹೌದು, ಧರ್ಮ ಬಂದು ಒಳಗಡೆ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಧರ್ಮ ಬಂದು ಯಾರೂ ಅಳಿಸೋಕ್ಕಾಗಲ್ಲ. ಬಟ್ ಇದು ಬೆಳೆಸಬೇಕು, ಇದನ್ನು ಪ್ರಚಾರ ಮಾಡೋದ್ರಿಂದ ಇದೊಂದು ಈಗಿನ ಒಂದು ಕಾಲಮಟ್ಟಕ್ಕೆ ಅವಶ್ಯಕತೆ ಐತೆ. ಯಾಕಂದರೆ ಈಗಿನ ಕಾಲ ಬಂದು ಆಲ್ಮೋಸ್ಟ್ ಎಲ್ಲ ಮೊಬೈಲಿಗೆ ಬಂದುಬಿಟ್ಟಿದೆ. ಯಾರು ಗುರುಕುಲ ಆಗ್ಬೋದು, ನಾವು ಹೋಗೋ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಈ ವಿಚಾರ ಎಲ್ಲೂ ಪ್ರಚಾರ ಆಗ್ತಾಯಿಲ್ಲ, ತಿಳಿಸ್ತಾ ಇಲ್ಲ. ಈ ಒಂದು ವಿಧಾನ ಸ್ಕೂಲ್ಗಳು ಬಿಟ್ಟು ಹೊರಗಡೆ. ಉತ್ತಮವಾದ ಒಂದು ಪ್ರಶ್ನೆ ಇಟ್ಟಿದ್ದೀರಾ. ನಮ್ಮ ಇದರೊಳಗೆ ನೀವು ಆಗಲಿ ಅಂತಂದರೆ ಮಠದ ಚಟುವಟಿಕೆಗಳಲ್ಲಿ ನಮ್ಮಲ್ಲಿ ಗುರುಕುಲ ಪದ್ಧತಿ ಇದೆ, ನಂತರ ವೃದ್ಧಾಶ್ರಮದಿಂದ ಅನಾಥಾಶ್ರಮದಿಂದ ಗೋಶಾಲೆ ಎಲ್ಲ ಮಾಡ್ತಾ ಇದ್ದೀವಿ. ಅದರೊಳಗೂ ವಿಶೇಷವಾಗಿ ಗುರುಕುಲ ಪದ್ಧತಿ ಏನಂತಂದರೆ ಈ ಗುರುಕುಲ ಪರಂಪರೆಯಲ್ಲಿ ಇರೋ ಎಲ್ಲ ಮಕ್ಕಳು ಸಹಿತ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಜೊತೆಯಲ್ಲಿ ವಿದ್ಯೆಗಳನ್ನು ಜೊತೆಯಲ್ಲಿ ಈ 64 ವಿದ್ಯೆಯೂ ಸಹಿತ ಕಲಿಬೇಕು. ಅವರು ಎಲ್ಲ ಗ್ರಂಥಗಳನ್ನೂ ಅವರು ಓದಬೇಕು. ಅದು ನೇರವಾಗಿ ಎಲ್ಲ ಪಾಲಕರಿಗೆ ಒಪ್ಪಿಗೆ ಮಾಡಿದ ಮೇಲೇ ನಾವು ತಗೊಳೋದು, ಅಡ್ಮಿಷನ್ ಮಾಡ್ಕೊಳ್ಳೋದು ಇಲ್ಲಿ. ಎಸ್, ಯಾಕಂತಂದ್ರೆ ಇದು ಋಷಿಗಳ ಆಶ್ರಮ ಹಿಂದಿನ ಯಾವ ಇದರೊಳಗಿತ್ತು ಅದೇ ಪರಂಪರೆಯಲ್ಲಿ. ಆದ್ದರಿಂದ ಅಂತಹ ಕಲಿಬೇಕು. ನಾವುಗಳು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಜ್ಯೋತಿಷ್ಯನ ಕಾಲಜ್ಞಾನನ ವೇದಗಳನ್ನ ಅಧ್ಯಯನ ಮಾಡಬೇಕು ಅಂತಂದರೆ ಈ ಸ್ವದೇಶಿ ಮೂಲಕನೇ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಗಟ್ಟಿಯಾಗಿ, ಯಾಕಂತಂದರೆ ಆಧುನಿಕತೆ ನಮಗೆ ಬೇಡ. ವೀಕ್ಷಕ ಬಾಂಧವರೇ, ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ನಾವೀಗ ಯಾವ ಆಧುನಿಕತೆಯಲ್ಲಿ ಹೋಗ್ತಾ ಇದ್ದೀವೋ ಆ ಆಧುನಿಕತೆಯಲ್ಲಿ ನಮ್ಮನ್ನು ನಾವು ಹಾಳು ಮಾಡ್ಕೊತಾ ಇದ್ದೀವಿ. ನಮ್ಮನ್ನು ನಾವೇ ಓಡ್ತೀವಿ, ಆಯುಷ್ಯನ ಕ್ಷೀಣನ ಮಾಡ್ಕೊತಾ ಇದ್ದೀವಿ. ಎಲ್ಲದನ್ನು ಸಹಿತ ನಮ್ಮ ಪೂರ್ವಜರದ್ದು ಸನಾತನ ಸಂಸ್ಕೃತಿ ಏನಿತ್ತು ಅದನ್ನು ಅಳವಡಿಸಿಕೊಂಡು ನೋಡಿ, ಆ ಆಧುನಿಕತೆ ಐತಲ್ಲ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಯಾಕಂದರೆ ಈಗ ನೋಡಿ, ಅವರೆಲ್ಲ ಕಾಪರ್ ಬೇಡ ಅಂತಂದವ್ರು ಇವತ್ತು ಆರ್ ಒ ವಾಟರ್ನಲ್ಲೂ ಕಾಪರ್ ಹಾಕಿ ಕುಡೀರಿ ಅಂತಂದು ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಇವು ಆಧುನಿಕತೆಗೆ ಬಂದು ಹೊರ್ತಿ ಮನೆಯಲ್ಲಿದ್ದ ಅಜ್ಜಿ ಅಂಡೆ ಒಲೆಯೋದು ಇತ್ತಂದರೆ ಅದನ್ನು ಕಿತ್ತೋಗಿರಿ ಬೇಡ, ಅದು ಸ್ಟೀಲ್ ಅಂತಂದು ತೊಗೊಂಬಂದರು. ಎಲ್ಲರೂ ಹೊರ್ತಿ ಆಧುನಿಕತೆಯಲ್ಲಿ ಎಲ್ಲ. ಈಗ ಮತ್ತೆ ಅದೇ ವಿಜ್ಞಾನಿಗಳು ಏನಂತಾದರೆ ತಾಮ್ರದ ಗೊತ್ತಾಗ್ತಾ ಇದೆ ಅಂತ ಅನ್ಕೋಬೋದು ಗುರುಗಳೇ. ಯಾಕಂದರೆ ಇದಕ್ಕೆ ಮೊದಲು ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ. ಮತ್ತು ಉಪ್ಪು ನೋಡಿ, ಉಪ್ಪು ಕೂಡ ಮೊದಲೆಲ್ಲೂ ಪೇಸ್ಟಲ್ಲೆಲ್ಲೂ ಉಪ್ಪನ್ನು ಬಳಸೋದು ತಪ್ಪು ಅಂತ ಹೇಳ್ತಾಯಿದ್ರು. ಕರಿ ಇದ್ದಿಲು ಇವುಗಳನ್ನ ತೆಗೆದಿದ್ದರು. ಈಗ ಅದನ್ನು ಬಳಸ್ಕೊಂಡು ಅವರೇ ಪ್ರಮೋಷನ್ ಮಾಡ್ತಾರೆ. ಅದನ್ನು ಕೊಟ್ಟಿದ್ದೆ ಯಾರು? ನಮ್ಮ ಭಾರತೀಯ ಸಂಸ್ಕೃತಿ. ಹೌದು, ಅವನ್ನೆಲ್ಲ ಅಧ್ಯಯನ ಆಗಬೇಕು. ಆದ್ದರಿಂದ ಇಂತಹ ಅಧ್ಯಯನಗಳು ನಮ್ಮ ಗುರುಕುಲದಲ್ಲಿ ನಡೀತವೆ ವಿಶೇಷವಾಗಿ. ಯಾಕಂತಂದರೆ ಮಕ್ಕಳಿಗೆ ಓದಿನ ಜೊತೆಯಲ್ಲಿ ಈ ಎಲ್ಲ ಜ್ಞಾನಗಳು ಇರಬೇಕು. ಇದ್ದಾಗ ಮಾತ್ರ ಇವತ್ತಿನ ದಿನ ಮತಾಂತರ ಆ ಅಂತರ ಅಂತಂದೇಳಿ ಎಲ್ಲ ಅಂತ ಇದೆ. ಅದಕ್ಕೆ ಕಾರಣ ಏನು? ನಮ್ಮ ಸನಾತನ ಪರಂಪರೆದು ಕೊರತೆ, ಆ ಶಿಕ್ಷಣದ ಕೊರತೆ ಆಗ್ತಾ ಇದೆ. ಆದ್ದರಿಂದ ಆ ಕೊರತೆ ಆಗಬೇಕು ಅಂತಂದರೆ, ನೀಗಬೇಕು ಅಂತಂದರೆ ನಮ್ಮಂಥ ಗುರುಕುಲ ಪರಂಪರೆ ಮತ್ತೆ ಎದಳಬೇಕು. ಆದ್ದರಿಂದ ಇವತ್ತಿನ ದಿನ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇಷ್ಟೊಂದು ಇದಾಯಿತು, ಮತಾಂತರ ಆಗ್ತಾ ಇದೆ, ಕಾರಣ ಏನು? ಈ ವಿಚಾರಗಳನ್ನ ನಾವು ನಮ್ಮ ಮಾಧ್ಯಮಗಳ ಮುಂದೆ ಹೇಳೋದು ಕೂಡ ಕೆಲವೊಂದಷ್ಟು ತಪ್ಪಾಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ಧರ್ಮದಲ್ಲಿ ಇರೋವಂಥ ವಿಚಾರಗಳನ್ನ ನಾವು ತಿಳುವಳಿಕೆ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ನಾವು ಬೇರೆ ಒಂದು ಧರ್ಮಕ್ಕೆ ಅಡಾಪ್ಟ್ ಆಗ್ತಾ ಇದ್ದೀವಿ, ಕನ್ವರ್ಟ್ ಆಗ್ತಾ ಇದ್ದೀವಿ. ಸಾಕಷ್ಟು ಒಂದು ಮತಕ್ಕೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ತುಂಬ ಜನಗಳು ಅಲ್ಲೇನೋ ಒಂದಷ್ಟು ವಿಚಾರಗಳು ಹೇಳ್ತಾರೆ, ಕೆಲವೊಂದೇನೋ ಒಂದು ಕಷ್ಟಕ್ಕೆ ಹಣ ಸಹಾಯ ಮಾಡಬಹುದು. ಈ ವಿಚಾರಕ್ಕೆ ನಮ್ಮಲ್ಲಿ ಆ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡೋರು ಆ ಶಕ್ತಿ ಇಲ್ಲದೆ ಇರಬಹುದು, ಹಣ ಸಹಾಯ ಮಾಡೋದು, ಇನ್ನೊಂದು ಧರ್ಮ ಬಿಟ್ಟು ಹೊರಗಡೆ ಹೋಗಿ ಬೇರೆ ಒಂದು ಮತಾಂತರ ಆಗೋದು, ಇವೆಲ್ಲ ನಮ್ಮ ಕಣ್ಣ ಮುಂದೆ ತುಂಬ ಕಾಣಿಸ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ. ಬಟ್ ಅವರವರು ಪರ್ಸ್ನಲ್ ಇರುತ್ತೆ, ಎಲ್ಲರದ್ದು ಅವ್ರದ್ದು ಜೀವನ ಇದೆ, ಅವ್ರಿಗೆ ಯಾಕೆ ಬೇಕೋ ಬದುಕ್ಬೋದು. ಆ ರೀತಿ ಒಂದು ಸ್ವತಂತ್ರ ನಮ್ಮ ಒಂದು ಭಾರತದಲ್ಲಿದೆ. ಯಾವ ಧರ್ಮದಲ್ಲಾದರೂ ನೀನು ಬದುಕು, ಭಾರತೀಯ ಆಗಿರು, ನೀನು ಇಂಡಿಯಾ ಭಾರತದಲ್ಲಿ ಇದ್ದು ನೀನು ಭಾರತೀಯ ಆಗಿದರೆ ಸಾಕು, ಧರ್ಮ ನೀನು ಯಾವುದ್ರ ಬೇಕೋ ಇರ್ಬೋದು ಅನ್ನೋ ಥರ ಒಂದು ಸ್ವತಂತ್ರ ನಮ್ಮಲ್ಲಿ ಸಿಕ್ಕಿರೋದ್ರಿಂದ ಇದು ಒಂದು ರೀತಿ ಬೇರೆ ಥರದ್ದೇ. ಕೆಲವೊಂದಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲದೆ ಇರೋರು ಬೇರೆ ಒಂದು ಧರ್ಮನ ಈಸಿಯಾಗಿ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಇದೊಂದು ಘಟನೆಗಳು, ಕೆಲವೊಂದಷ್ಟು ನಮ್ಮಲ್ಲಿ ಕೊರತೆಗಳು, ಬೇಜಾರಾಗ್ತಾ ಇದೆ ಈ ವಿಚಾರಗಳ ಬಗ್ಗೆ. ಈ ಒಂದು ಕಾರಣಕ್ಕೆ ಅಂತಂದರೆ ನಮ್ಮ ಧರ್ಮದಲ್ಲಿರೋ ಜ್ಞಾನ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಪರೋಪಕಾರಾಯ ಇದಂ ಶರೀರಂ ಅಂತಂದು ಹೇಳಿದ ಧರ್ಮ ನಮ್ಮ ಈ ಸನಾತನ ಧರ್ಮ. ಅಂತಹ ಧರ್ಮದಲ್ಲಿ ಜ್ಞಾನ ಅತ್ಯಂತ ಉತ್ಕೃಷ್ಟ, ಹಿಮಾಲಯ ಪರ್ವತಕ್ಕಿಂತನೂ ಜಾಸ್ತಿ ಇದೆ, ಅಷ್ಟು ಗ್ರಂಥಗಳಿದ್ದಾವೆ, ಅದನ್ನು ಓದಬೇಕು ನಿರಂತರ. ಅದಕ್ಕೋಸ್ಕರನೇ ಅಂತಹ ಗುರುಗಳು ಇಂಥ ಶಿಷ್ಯಂದರಿಗೆ ಬರುತ್ತೆ ತಲುಪಿಸ್ಬೇಕು ಅಂತಂದರೆ ಮತ್ತೆ ನಮ್ಮ ಗುರುಕುಲಗಳು ಪ್ರಾರಂಭ ಆಗಬೇಕು. ಅದೇ ನಿಟ್ಟಿನಿಂದ ನಮ್ಮಲ್ಲಿ ಅಂತಹ ಗುರುಕುಲನೇ ನಡೀತಾ ಇದೆ. ನಂತರ ವಾನಪ್ರಸ್ಥ ಅಂದರೆ ಈ ವೃದ್ಧಾಶ್ರಮಗಳು, ಅನಾಥಾಶ್ರಮದ್ದು, ಮತ್ತು ಗೋಶಾಲೆ, ನಂತರ ಏನು ಇತ್ತು ಯಾಗಶಾಲೆಯಿಂದ ಓಡ್ತೀನಿ. ಪ್ರತಿಯೊಂದು ನಮ್ಮಲ್ಲಿ ಜಾತಿ ಮತ ಇಲ್ಲದಲೇ ಎಲ್ಲ ಮಕ್ಕಳು ಸಹಿತ ಇವತ್ತು ಭಗವದ್ಗೀತೆಯನ್ನು ಓದ್ತಾರೆ, ಸಿದ್ಧಾಂತ ಶಿಖಾಮಣಿಯಿಂದ ಹಿಡಿದು ಪ್ರತಿಯೊಂದು ಗ್ರಂಥಗಳನ್ನು ಸಹಿತ ಅಧ್ಯಯನ ಮಾಡ್ತಾರೆ, ಜ್ಯೋತಿಷ್ಯಗಳನ್ನು ಸಹಿತ ಅನೇಕರು ಓಡ್ತೀನಿ, ಮಕ್ಕಳು ಓಡ್ತೀನಿ. ನಾನು ಆ ಮಕ್ಕಳಿಗೆ ಹೇಳಕ್ಕೆ ಹೋಗ್ಲಿಲ್ಲ, ಯಾಕಂದರೆ ಜಾತಿಯನ್ನು ಹೇಳಲ್ಲ, ಯಾಕಂದರೆ ಈ ಮಠದಲ್ಲಿ ಜಾತಿ ಅನ್ನೋದನ್ನ ಓಡ್ತೀನಿ ತರೋದಿಲ್ಲ. ಯಾಕಂತಂದರೆ ಅನೇಕ ಅವು ಮಕ್ಕಳು ದೇವರು, ಯಾಕಂದರೆ ಆ ಮಕ್ಕಳಿನಲ್ಲಿ ಅದನ್ನು ಬಿತ್ತಬಾರ್ದು. ಯಾಕಂದರೆ ನಮ್ಮ ಸನಾತನ ಧರ್ಮ ಹೇಳುತ್ತೆ ನಾವು ಯಾರು ಅಂತಂದರೆ ರೇಣುಕ, ಶಂಕರ, ಮಧ್ವ, ರಾಮಾನುಜ, ರಾಗಿ ಬಸವಾದಿ ಶರಣರು ಬರ್ತಿ ಏನಂತಂದು ಹೇಳಿದ್ರು, ನಾವು ಮೊದಲು ಭಾರತೀಯರು. ನೋಡಿ, ಸ್ವದೇಶೋ ಭುವನತ್ರಯಂ ಅಂದರೆ ನಾನಿರೋ ದೇಶನೇ ಬರ್ತೀನಿ, ತ್ರೈಲೋಕ್ಯಕ್ಕೆ ಸಮ ಅಂತಂದು ಹೇಳಿದರು. ಅಂತ ಇದನ್ನು ದೇಶ ಪ್ರೇಮವನ್ನು ಹುಟ್ಟುಹಾಕುವಂಥ ಗುರುಗಳು ಮತ್ತೆ ನಮಗೆ ಬೇಕು. ನಮ್ಮ ಈ ಶಿಕ್ಷಣದಲ್ಲಿ ಅದು ಜಾಗೃತಿ ಆಗಬೇಕು. ಈ ಸ್ವದೇಶಿ ಮೀಡಿಯಾ ಮೂಲಕ ಈ ಸರ್ಕಾರನೂ ಸಹಿತ ನಾನು ಕೇಳ್ಕೊತೀನಿ ಒಂದು, ಯಾಕಂತಂದ್ರೆ ಕಾಲಜ್ಞಾನದಲ್ಲಿ ಮುಂದೊಂದು ದಿನ ದೇಶ ಪ್ರೇಮನೂ ಹೋಗುತ್ತೆ ಅಂತಂದು ಮುಂದಿನ ಇದರೊಳಗೆ ಬರೀಬೇಕಾದ ಕಾಲ ಬರುತ್ತೆ. ಅದು ನಮ್ಮ ತಾಳೆಗರಿಗಳಲ್ಲಿ ನಮ್ಮ ಹಿಂದಿನ ಗುರುಗಳು ಬರೆದಿಟ್ಟಿರೋ ಇದರೊಳಗೆ ನಿಮಗೂ ಸಹಿತ ನಾವು ಅದನ್ನು ತೋರಿಸ್ತೀವಿ. ಅದು ಆಗಬಾರ್ದು ಅಂತಂದರೆ, ತಡಿಬೇಕು ಅಂತಂದರೆ ಈಗಲಿಂದನೇ ಅದು ಜ್ಞಾನವನ್ನು ಬರ್ತೀನಿ, ಬಿತ್ತಬೇಕು. ಆ ಒಂದು ಕಾರಣಕ್ಕೋಸ್ಕರನೇ ವಿಶೇಷವಾಗಿ ಮಠದಲ್ಲಿ ಹೀಗೆ ಎಲ್ಲ ಅಂದರೆ ಸನಾತನ ಪರಂಪರೆಯ ಧರ್ಮದ ಬೋಧನೆ ಜೊತೆಗೆ ಈಗಿನ ಆಧುನಿಕತೆಯ ಎಲ್ಲ ವಿಜ್ಞಾನನೂ ಸಹಿತನೂ ಅಳವಡಿಸಿಕೊಂಡಿರೋ ಅಂತಹ ಪಠ್ಯಗಳನ್ನು ನಾವು ಬೋಧನೆಯನ್ನು ಮಾಡಲಾಗುತ್ತೆ ನಮ್ಮ ಇಲ್ಲಿ ಎಲ್ಲ ಮಕ್ಕಳಿಗೆ. ಅಂದರೆ ಪ್ರತಿಯೊಂದೂ ಸಹಿತ ಅವರು ಕಲಿಬೇಕು. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ನೀವು ಬೇರೆ ಕಡೆ ನೋಡಿ, ಕಾರ್ಮೆಂಟ್ನಲ್ಲಿ ಓದ್ತೀವಿ, ರೈತ ಹೆಂಗೆ ಭತ್ತನ ಬೆಳಿತಾನೆ ಅಂತಂದರೆ ರೈಸ್ನ ಹೆಂಗೆ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ, ಬರೀ ರೈಸ್ ಅಂತಂದ್ರೆ ಅಷ್ಟೇ. ಮಕ್ಕಳಿಗೆ ಪ್ರತಿಯೊಂದೂ ಸಹಿತ ಅರಿವಾಗಬೇಕು. ಅಂದರೆ ಮಕ್ಕಳು ಪ್ರಕೃತಿಯೊಂದು ಜೊತೆಗೆ ಬೆಳಗ್ದಾಗ ಆ ಉತ್ತಮ ಸಂಸ್ಕಾರ ನಿರ್ಮಾಣ ಆಗುತ್ತೆ ಮಕ್ಕಳಿನಲ್ಲಿ. ಆಗ ಮಾತ್ರ ಉತ್ತಮವಾದ ದೇಶವನ್ನು, ಭವ್ಯ ಭಾರತವನ್ನು ನಾವು ಕಟ್ಟಬಹುದು. ಬಟ್ ನಿಮ್ಮ ಸಂಕಲ್ಪ ತುಂಬ ಇಷ್ಟ ಆಯಿತು ಗುರುಗಳೇ, ತುಂಬ ಚೆನ್ನಾಗಿದೆ. ಬಟ್ ಈಗಿಂದ ಪರಿಸ್ಥಿತಿನಲ್ಲಿ ಇದನ್ನು ಅಳವಡಿಸೋದು ತುಂಬ ಕಷ್ಟ ಐತೆ. ಯಾಕಂದರೆ ಅಷ್ಟು ಈಸಿಯಾಗಿ ಈಗ ನಮ್ಮಲ್ಲಿ ನಾವು ಅಬ್ಸರ್ವ್ ಮಾಡಿದಾಗೆ ಗೌರ್ಮೆಂಟ್ ಸ್ಕೂಲುಗಳು ನಾವೆಲ್ಲ ಅದರಲ್ಲೇ ಓದಿ ಬಂದಾಗ ಅದೇ ದೊಡ್ಡ ಮಟ್ಟದಲ್ಲಿತ್ತು. ತುಂಬ ರಶ್ಶು, ಕುತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಜನ ಅಲ್ಲಿ ಹುಡುಗರು ಸೇರ್ತಾಯಿದ್ರು. ಈಗ ಇರೋ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ನಾವು ನೋಡಿದ್ರೇ ಬೇಜಾರಾಗುತ್ತೆ. ಯಾಕಂದರೆ 3 ಜನ 4 ಜನ 10-15 ಜನದ ಒಳಗಡೆ ಹುಡುಗರು ಅಲ್ಲಿ ಕಲಿಯೋಕೆ ಹೋಗ್ತಾರೆ. ಆ 10-15 ಜನ ಹುಡುಗರಿಗೆ 4-5 ಜನ ಟೀಚರ್ಸ್ ಇರ್ತಾರೆ. ಬಟ್ ಅಲ್ಲಿ ಶಾಲೆ ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟಿ ಕೊಟ್ಟಿದೆ, ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಈಗಿಂದು ಮಕ್ಕಳಲ್ಲಿ ಸೇರ್ತಾ ಇಲ್ಲ. ಕಾರಣ ಇಷ್ಟೇ, ಯಾಕಂದರೆ ಈಗ ಹೊರಗಡೆ ಬಂದು ಪ್ರಪಂಚ ಬೇರೆ ಥರದ್ದು ಒಂದು ಬದಲಾವಣೆ ಕಂಡೈತೆ. ಎಲ್ಲರಿಗೂ ಒಂದು ಇಂಗ್ಲೀಷ್ ಮಾಧ್ಯಮ ಅವಶ್ಯಕತೆ ಆಗಿಬಿಟ್ಟೈತೆ. ಹಾಗಾಗಿ ಆ ಇಂಗ್ಲೀಷ್ ಕಲ್ತ್ರೆ ನಮ್ಮ ಮಕ್ಕಳು ನಾಳೆ ಕೆಲಸಕ್ಕೆ ಹೋಗೋಕ್ಕಾಗುತ್ತೆ, ಅವ್ರಿಗೊಂದು ಉದ್ಯೋಗ ಸಿಗುತ್ತೆ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ರು ಅಂದರೆ ಅವ್ರನ್ನ ನಾಳೆ ಎಮ್ಮೆ ಮೇಯಿಸೋದೋ ಇಲ್ಲ ತೋಟ ಮಾಡೋದು ಈ ಥರ ಆಗಿಬಿಡ್ತಾರೆ, ಇವರು ಬುದ್ಧಿವಂತರು ಆಗಲ್ಲ ಅನ್ನೋ ಕಲ್ಪನೆ ಬಂದುಬಿಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಗುರುಕುಲ ಬಗ್ಗೆ ಹೇಳಿದ್ರಲ್ಲ, ಈ ಕಾಂಪಿಟೇಷನ್ ಗೌರ್ಮೆಂಟ್ ಸ್ಕೂಲ್ ದೇ ಪರಿಸ್ಥಿತಿ ಈ ತರ ಇದ್ದಾಗ ಇನ್ನು ಗುರುಕುಲದ ಬಗ್ಗೆ ಜನಗಳಿಗೆ ಯಾವ ತರ ಅರಿವು ಬರುತ್ತೆ? ಖಂಡಿತ ನೀವು ತಿಳಿಸ್ದಂಗೆ ನಮ್ಮ ಈ ಗುರುಕುಲನ ಪ್ರಾರಂಭದಲ್ಲಿ ಇನ್ನೂ ಆ ಕಷ್ಟನೇ ಇದೆ. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ, ಈಗ ನೀವು ಇಂಗ್ಲಿಷ್ ಅಂತಂದ್ರೆ ಇಡೀ ಜಗತ್ತಿನಲ್ಲಿರೋ ಎಲ್ಲ ಭಾಷೆಗಳಿಗೂ ಸಹಿತನು ನಮ್ಮ ಮಾತೃಭಾಷೆ ಅಂತಂದರೆ ಈ ಕನ್ನಡ ಇರಲಿ, ನಂತರ ನಮ್ಮ ಈ ಸಂಸ್ಕೃತ ಭಾಷೆ ಇದೆಯಲ್ಲ, ಯಾರು ನಿರರ್ಗಳವಾಗಿ ಸಂಸ್ಕೃತವನ್ನು ಕಲಿತಾರಲ್ಲ ಅವನಿಗೆ ಯಾವುದೇ ಭಾಷೆ ಈ ಇಂಗ್ಲೀಷೂ ಸಹಿತನೂ ಅತ್ಯಂತ ಸುಲಭದ್ದು. ಯಾಕಂದರೆ ಮೊದಲು ಸಂಸ್ಕೃತವನ್ನು ಕಲಿತು ನೋಡಲಿ ಅವ್ರಿಗೆ, ಯಾಕಂದರೆ ನೇರವಾಗಿ ಹೇಳ್ತೀನಿ, ಕಲಿತಾಗ ಅದರದ್ದು ಬೆಲೆ ಗೊತ್ತಾಗುತ್ತೆ. ಸಂಸ್ಕೃತವನ್ನು ಕಲೀಲಿ, ಆವಾಗ ಅದರ ಬೆಲೆ ಏನಂತ ಗೊತ್ತಾಗುತ್ತೆ. ಈ ಇಂಗ್ಲೀಷು ಅಂತಂದ್ರೆ ಇಂಗ್ಲೀಷನ್ನ ಕಲಿಬೇಕು ಅಂತಂದರೆ ಸಂಸ್ಕೃತದ ಪ್ರತಿಯೊಂದು ಭಾಷೆನೂ ನಾವು ಕಲಿಬೇಕು ಅಂತಂದರೆ ಸಂಸ್ಕೃತದ ಜ್ಞಾನ ಅವಶ್ಯಕತೆ. ಸಂಸ್ಕೃತವನ್ನು ಕಲಿತು ನೋಡಲಿ, ಎಲ್ಲ ಭಾಷೆಗಳನ್ನು ನಿರರ್ಗಳವಾಗಿ ಅವನು ಮಾತಾಡ್ತಾನೆ. ಅಂದರೆ ಸಂಸ್ಕೃತ ಅಷ್ಟು ಟಫ್ ಇದೆ, ಆ ಕಷ್ಟವಾದ ಭಾಷೆ ಕಲಿತಾಗ ಇನ್ನು ಬೇರೆ ಭಾಷೆಗಳೆಲ್ಲನೂ ಆರಾಮ್ಸೆ ಕಲಿಬೋದು. ಖಂಡಿತ ಕಷ್ಟವಾದ ಕೆಲಸ ಮಾಡಿದ್ಮೇಲೆ ಈಸಿ ಕೆಲಸ ಆಮೇಲೆ ಮಾಡ್ಬೋದು ಅನ್ನೋ ಥರ ನೀವು ನಿಜವನು. ಯಾಕಂದರೆ ಸಂಸ್ಕೃತದ ಅರಿವು ಇದಾಗಬೇಕು, ಪ್ರತಿಯೊಂದು ಇದರೊಳಗೂ ಸಹಿತ ಸಂಸ್ಕೃತ ಪಾಠಶಾಲೆಗಳು ಪ್ರಾರಂಭ ಆಗಬೇಕು. ಆ ಕರ್ತವ್ಯನ ಪ್ರತಿಯೊಬ್ಬ ಸನಾತನ ಪ್ರೇಮಿಗಳು ಅದನ್ನು ಮಾಡಲಿ. ಯಾಕಂದರೆ ಎಲ್ಲ ಕಡೆಯೂ ಸಂಸ್ಕೃತದ ಅಧ್ಯಯನ ಅದಾಗಬೇಕು. ನೀವು ಮಾಡ್ತಿರೋ ಕೆಲಸ ಮತ್ತಷ್ಟು ನಿಮ್ಮ ಥರದ್ದು ಗುರುಗಳು ಅಲ್ಲೆಲ್ಲೆಲ್ಲೆಲ್ಲೇ ಒಂದೊಂದು ಜಾಗದಲ್ಲಿ ಖಂಡಿತ ಪ್ರಾರಂಭ ಉಟ್ಕೊಂಡು ಅಲ್ಲೆಲ್ಲ ಶುರು ಮಾಡಿದಾಗ ಮತ್ತೆ ಆ ಗುರುಕುಲಗಳು ಓಪನ್ ಆಗ್ತವೆ. ನಮ್ಮ ಧರ್ಮ ನಮ್ಮ ಸಂಸ್ಕಾರ ಉಳಿಯುತ್ತೆ. ಭಾರತ ಆವಾಗ ವಿಶ್ವಗುರು ಅನ್ನೋಂಥ ಹೆಸರು ಈಗ ಏನೋ ಇದೆ ಅದಕ್ಕಿನ್ನೂ ಒಂದು ಕಳೆ, ಒಂದು ಕಿರೀಟ ಕೂರಿಸ್ದಂಗೆ ಆಗುತ್ತೆ. ಸೊ ಈ ವಿಚಾರಗಳೆಲ್ಲ ತುಂಬ ಚೆನ್ನಾಗಿ ನೀವು ನಮ್ಮ ಜೊತೆ ಮಾತಾಡಿದ್ರಿ ಗುರುಗಳೇ. ಮತ್ತು ನಾನು ಈ ಮಠದ್ದು ಒಂದಷ್ಟು ನಿಮ್ಮ ಮುಖಾಂತರ ಪರಿಚಯ ಮಾಡಿಸೋಣ ನಮ್ಮ ವೀಕ್ಷಕರಿಗೆ ಅಂತೇಳಿ. ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದೀವಿ, ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಮತ್ತು ಇನ್ನೂ ನೆಕ್ಸ್ಟು ನಮ್ಮ ವಿಡಿಯೋಗಳು ನಿಮ್ಮ ಮುಖಾಂತರ ಮತ್ತೆ ಇನ್ನೊಂದು ಸರಿ ನಾನು ಶೂಟಿಂಗ್ ಮಾಡಿ ಕಾಲಜ್ಞಾನ ಎಪಿಸೋಡ್ಗಳನ್ನ ಇನ್ನೂ ಒಂದು ಸ್ವಲ್ಪ ನಾನು ನಮ್ಮ ವೀಕ್ಷಕರಿಗೆ ತಲುಪಿಸಬೇಕು. ಇವತ್ತು ಸಮಯ ಅಭಾವ ಇರೋದ್ರಿಂದ ಈಗ ಒಂದಷ್ಟು ವಿಚಾರಗಳನ್ನ ನಾವು ಕಾಲಜ್ಞಾನದ್ದು ನಿಲ್ಲಿಸಿ ಮಠದ್ದೊಂದು ಅವಶ್ಯಕತೆ ಐತೆ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ. ನಾನು ನಿಮ್ಮ ಮುಖಾಂತರ ನೀವು ಮಠದ ಪರಿಚಯ ಒಂದು ಸರಿ ಮಾಡಿಕೊಡಿ. ಅದಾದಮೇಲೆ ಮತ್ತೊಂದು ದಿವಸ ನಾನು ಟೈಮ್ ಮಾಡ್ಕೊತ ಬಂದು ನಿಮ್ಮ ಜೊತೆ ಕಾಲಜ್ಞಾನ ಎಪಿಸೋಡು ಶುರು ಮಾಡ್ತೀನಿ ಗುರುಗಳು. ಆಗಲಿಪ್ಪ. ಮತ್ತೇನಾದರೂ ನಮ್ಮ ವೀಕ್ಷಕರಿಗೆ ಕೆಲವೊಂದು ಸಿಹಿ ನಿಮ್ಮ ಒಂದು ಮಾತುಗಳೇನಾದರೂ ತಿಳಿಸಿ ಗುರುಗಳು. ಮುಂದಿನ ಜೂನ್ ಮೇಲೆ ಆತ್ಮೀಯ ಎಲ್ಲ ವೀಕ್ಷಕರಿನಲ್ಲಿ ಕೇಳ್ಕೊತಾ ಇದ್ದೀನಿ, ಯಾರು ಸನಾತನ ಪರಂಪರೆಯಲ್ಲಿ ಇದ್ದುಕೊಂಡು ಕಾಲಜ್ಞಾನ ಇರಲಿ, ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರನ ನೇರವಾಗಿ ಹೇಳ್ತಾ ಇದ್ದೀನಿ, ಗುರುಕುಲ ಪರಂಪರೆಯಲ್ಲಿ ಆಲ್ರೆಡಿ ಆವಾಗಲೂ ಸಹಿತ ತಿಳಿಸಿದ್ದೀನಿ, ಅಂತಹ ಪರಂಪರೆಯಲ್ಲಿದ್ದು ನೀವು ಕಲಿಬೇಕು. ಯಾಕಂದರೆ ಸಾಧನೆ ಜೊತೆಯಲ್ಲಿ ಸಿದ್ಧಿ ಇರಬೇಕು, ಆಗ ಮಾತ್ರ ಆ ವ್ಯಕ್ತಿ ಇದಾಗ್ತಾನೆ. ಯಾಕಂದರೆ ಕೆಲವೊಬ್ಬರು ಅಧ್ಯಯನ ಮಾಡಿರ್ತಾರೆ, ಸಾಧನೆ ಇರುತ್ತೆ, ಸಿದ್ಧಿ ಬೇಕು. ಸಾಧನೆ ಮತ್ತು ಸಿದ್ಧಿ ಎರಡೂ ದೊರಕಬೇಕು ಅಂತಂದರೆ ಗುರುವಿನ ಅವಶ್ಯಕತೆ ಮೇನ್. ಯಾಕಂದರೆ ಎಷ್ಟೋ ಜನ ಅಧ್ಯಯನ ಮಾಡಿರ್ತಾರೆ, ಕೆಲವೊಂದು ಎಷ್ಟೋ ಜನ 80-90 ವರ್ಷವೂ ಸಹಿತ ಅಧ್ಯಯನ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದಕ್ಕೆ ನಾನಂದಿದ್ದು, ನಾನು ಇವತ್ತೂ ಜ್ಯೋತಿಷ್ಯದಲ್ಲಿ ಮಗು ಅಂತಂದು ಹೇಳಿದ್ರಿ. ನೀವೇ ಕಲ್ತಿರೋದು ತುಂಬ ವಿಚಾರ ಐತೆ ಅಂತ ನಮ್ಮ ಗಮನದಲ್ಲಿದೆ. ಬಟ್ ನೀವು ಹೇಳ್ತೀರಾ ಇನ್ನೂ ಸಣ್ಣದ ನಾನು ಕಲ್ತಿದ್ದೀನಿ ಇನ್ನೂ. ಯಾಕಂದರೆ ನನ್ನ ಚಿಕ್ಕ ವಯಸ್ಸು 4ನೇ ವಯಸ್ಸಿನಿಂದ ಪ್ರಾರಂಭ ಆಗಿರೋದು. ಆ 4ನೇ ವಯಸ್ಸಿಂದ ಪ್ರಾರಂಭ ಆಗಿ ಇನ್ನೂ ನಾನು ಇದರೊಳಗೆ ನಾನು ಒಂದೊಂದ್ಸಲ ಗ್ರಂಥ ಹಿಡ್ಕೊಂಡಾಗ ನಾನು ಒಬ್ಬ ಶೂನ್ಯ ಅನ್ನೋ ವಿಚಾರ ಅಷ್ಟು ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಖಂಡಿತ ಇನ್ನೂ ಕಲಿಬೇಕಾರೋದು ಇನ್ನೂ ಪೂರ್ತಿ ಹಿಮಾಲಯ ಪರ್ವತದಷ್ಟೈತೆ ಇನ್ನು. ನಾನು ಅದರೊಳಗೆ ಬಿಂದು ಅಲ್ಲ, ಬಿಂದುಗೆ ಇನ್ನೂ ಸರಿ ಸಮಾನ ಆಗ್ಲಿಕ್ಕೆ ಇನ್ನೂ ನನ್ನ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೊಳಗೆ ಇನ್ನೇನು ಕಾಲಜ್ಞಾನಿ ಅಂತ ಇನ್ನೂ ಅಜ್ಞಾನಿನೇ ಆಗಿದ್ದೀನಿ. ಇನ್ನು ಆ ಪ್ರಕೃತಿ ಮುಂದೆ ಅದಕ್ಕೋಸ್ಕರನೇ ಆ ಪ್ರಕೃತಿನ ಕೇಳ್ತಾ ಇದ್ದೀನಿ, ಆ ಜ್ಞಾನವನ್ನು ನೀಡು. ಏಕೆಂತಂದರೆ ಎಲ್ಲರಿಗೂ ಆ ಜ್ಞಾನವನ್ನು ಹಂಚಬೇಕು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಅದರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಯಾಕಂತಂದರೆ ಅದನ್ನು ಮಾಡಲೇಬೇಕು, ಅದನ್ನು ಮಾಡಬೇಕು ಅಂತಂದರೆ ಆಗಬೇಕು. ನಂತರ ಈ ಮಠದ ಇತಿಹಾಸದ್ದು ಅಂತಂದರೆ ವಿಶೇಷವಾಗಿ 14ನೇ ಶತಮಾನದಲ್ಲಿ ಈ ಮಠ ಪ್ರಾರಂಭ ಆಗಿದ್ದು. 14 ಬಸವಣ್ಣವರು ಇದ್ದು 12ನೇ ಶತಮಾನ, ಅದಾದ್ಮೇಲೆ 14ನೇ ಶತಮಾನ ನೀವು ಹೇಳ್ತಾ ಇದ್ದೀರಿ. ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರಿಂದ ಈ ಮಠದ ಪ್ರಾರಂಭ ಇದಾಗಿದ್ದು. ಅಂದರೆ ವಿಶೇಷವಾಗಿ ಮಲಯಾಳ ದೇಶಕ್ಕೆ ಆಗ ಪ್ರವೇಶ ಮಾಡಿದ್ದು, ಸಂಚಾರದಲ್ಲಿದ್ದರು ಸಿದ್ಧಲಿಂಗೇಶ್ವರರು. ಕೇರಳದಲ್ಲಿ ಆ ಸಂಚಾರದಲ್ಲಿದ್ದಾಗ ಇವ್ರದ್ದು ಶರಣ ಪರಂಪರೆ, ವೀರಶೈವ ಧರ್ಮದ್ದು ಎಲ್ಲ ಕಡೆನೂ ಧರ್ಮನ ಉದ್ಧಾರ ಮಾಡ್ತಾ ಎಲ್ಲ ಕಡೆನೂ ಶಿವಭಕ್ತಿಯನ್ನು ಬೀರಿ ಸಂಚಾರ ಮಾಡ್ತಾ ಇರೋದು ಧರ್ಮ. ಹೀಗೆ ಮಾಡ್ತಾ ಮಾಡ್ತಾ ಮಲಯಾಚಲದಲ್ಲಿ ಆಗಿನ ಕೇರಳದ ಈಗಿನ ಕೇರಳದಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಪೊನ್ನಾಂಬಲ, ಅಲ್ಲಿ ಮಹಾನ್ ಋಷಿಗಳು ಬ್ರಹ್ಮರ್ಷಿ ಇರ್ತಾರೆ, ಶ್ರೀ ಶಂಕರನಾರಾಯಣ ನಂಬೂದಿರಿಗಳು, ಎಂಥ ಮಹಾನ್ ಸಾಧಕರು ಅಂತಂದರೆ ಸಾಕ್ಷಾತ್ ತಾಯಿನೇ ಆ ನೈವೇದ್ಯ ಟೈಮಲ್ಲಿ ಅವರ ಹಸ್ತದಿಂದ ಸ್ವೀಕರಿಸ್ತಾ ಇದ್ಲು ಬ್ರಹ್ಮರ್ಷಿಗಳು. ಅವರ ಒಂದು ಧ್ವನಿಗೆ ಅಮ್ಮ ನಾಟ್ಯ ಮಾಡ್ತಿದ್ಲು. ಅಂತ ಮಹಾನ್ ಅಂತ ವಿದ್ಯೆ ಸಂಪಾದನೆ ಇದ್ರೂ ಸಹಿತನು ಅವ್ರದ್ದು ಒಂದು ಹಂಬಲ ಇತ್ತು. ಏಕಕಾಲದಲ್ಲಿ ಶಿವನನ್ನು ದರ್ಶನ ಮಾಡಬೇಕು ಅಂತಂದು ಒಂದು ಮಹಾಭಿಲಾಷೆ ಇಟ್ಕೊಂಡು ಮಾಡ್ತಾ ಇದ್ರು. ಆದರೆ ಬಂಗಾರದ ಸೂಜಿ ಆಗಿದ್ರು ಸಹಿತ ನಾವು ಬಂಗಾರದ ಸೂಜಿ ಅಂತಂದೇಳಿ ಶೋಕೇಶ್ನಲ್ಲಿ ನೋಡ್ಕೊತಾ ಇದ್ರೆ ಆದರೆ ಬಂಗಾರದ ಸೂಜಿದು ಏನಾಗುತ್ತೆ, ಜನ್ಮ ಸಾರ್ಥಕ ಆಗಬೇಕು ಅಂತಂದರೆ ಆ ಸೂಜಿಯಲ್ಲಿ ದಾರ ಹೋಗಿ ಕೆಲಸ ಆಗಬೇಕು, ಇಲ್ಲಾಂದರೆ ಒಲಿಬೇಕು. ಅಷ್ಟೆಲ್ಲ ಜ್ಞಾನ ಇದ್ದು ಹೊರ್ತೀನಿ ಅಮ್ಮನ ಒಲಿಸ್ಕೊಂಡಿದ್ರು ಸಹಿತನು ತಮ್ಮಲ್ಲಿ ನಾನು ಅನ್ನೋ ಅಹಂಕಾರ ಹೊರ್ತೀನಿ ತಾನೇ ಉಚ್ಚ ಅನ್ನೋ ಮೇಲೆ ಯಾರೂ ಇಲ್ಲ ನಾನೇ ಅನ್ನೋ ಥರ. ನೀವು ಹೇಳಿದ್ರಿ ಬಿಗಿನಿಂಗಲ್ಲಿ ಫಸ್ಟ್ ಎಪಿಸೋಡಲ್ಲಿ ನಾನು ಅನ್ನೋದು ಬೇಡ, ನಾವು ಅನ್ನೋದಿರಲಿ ಅಂತ. ಖಂಡಿತ ಆ ಭಾವನೆ ಇತ್ತು. ಅಂದರೆ ನನ್ನಷ್ಟು ಸಾಧನೆಯನ್ನು ಮಾಡಿದವರು ಯಾರೂ ಇಲ್ಲ ಹೌದು ಅನ್ನೋ ಒಂದು ಭಾವನೆ. ಅಹಂ ಅಹಂ ಅಂದರೆ ನಾನು ಉಚ್ಚ, ಎಲ್ಲರಿಗಿಂತನೂ ಮೇಲ್ಗಡೆ ಹಿರಿಯ ಅನ್ನೋ ಥರ ಅಂತಹ ಭಾವನೆಯಲ್ಲಿ ಇದ್ದು ಸಿದ್ಧಲಿಂಗೇಶ್ವರರು ಅಲ್ಲಿ ಹೋಗಿ ಅನೇಕರಿಗೆ ಕಣ್ಣಿಲ್ದವರಿಗೆ ಕಣ್ಣು ಕೊಟ್ಟರು, ಕಾಲಿಲ್ದವರಿಗೆ ಕಾಲು ಕೊಟ್ಟರು. ಅನೇಕ ತಮ್ಮ ಶಕ್ತಿಯಿಂದ ಹೊರತು ತಮ್ಮ ಆಯುರ್ವೇದ ತಮ್ಮ ಕಾಲಜ್ಞಾನದಿಂದ ಅನೇಕರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಆ ಪರಿಹಾರ ಮಾಡ್ತಾ ಇರೋದ್ರಿಂದ ಅವರ ಕೀರ್ತಿ ಎಲ್ಲೇ ಕಡೆ ಹೋದ್ರೂ ಹಬ್ಬುತ್ತಾ ಹೋಗುತ್ತೆ. ಯಾಕಂದರೆ ವಜ್ರವನ್ನು ಎಲ್ಲೇ ಇಟ್ಟರು ಅದು ವಜ್ರನೇ, ಅದರದ್ದು ಬೆಲೆ ಕಮ್ಮಿ ಆಗಲ್ಲ. ಹಾಗೆ ಅಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಸಿದ್ಧಲಿಂಗರದ ಕೀರ್ತಿ ಹಬ್ತಾ ಹೋಗುತ್ತೆ. ಆಗ ಶಂಕರನಾರಾಯಣ ಋಷಿಗಳಿಗೆ ಮನಸ್ತಾಪ ಉಂಟಾಗುತ್ತೆ. ಯಾವುದೋ ಒಂದು ದೇಶದಿಂದ ಬಂದಿರೋನು ಅಂದರೆ ಆಗ ದೇಶ ಅಂತಂದು ಕರಿತಾ ಇದ್ವಿ ಸ್ಟೇಟ್ಸ್, ಅಲ್ಲಿಂದ ಬಂದವರು ನಮ್ಮ ಸ್ಥಾನದಲ್ಲಿ ನನಗಿಂತನೂ ಹೆಚ್ಚಾಗಿ ನನ್ನ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಇವರು ರಾಜಗುರುಗಳು, ಇವರ ಕೀರ್ತಿ ಅಗೋಚರವಾಗಿ ಬೆಳೀತಾ ಇದೆ, ಅಪ್ರತಿಮವಾಗಿ ಬೆಳೀತಾ ಇದ್ದಾನಲ್ಲ. ಇವರು ಕೆಲವೊಂದು ತಡಿಲಿಕ್ಕೆ ಹೋಗ್ತಾರೆ, ನಮ್ಮನ್ನು ಮೀರಿಸ್ತಾರೆ ಮುಂದೆ ಅಂತ. ಆದರೆ ಸಿದ್ಧಲಿಂಗರು ಇವ್ರ ಬಗ್ಗೆ ಯಾವ ಇದನ್ನೂ ಇರಲಿಲ್ಲ. ಆದರೆ ಇವ್ರ ಮೇಲೆ ಪ್ರಯಾಣ ಮಾಡೋ ಇದರೊಳಗೆ ಇವರ ಆಶ್ರಮದ ಮೂಲಕ ಇವರು ಪ್ರಯಾಣ ಇರುತ್ತೆ. ಸಿದ್ಧಲಿಂಗರು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ತಡೆಯೋಕ್ಕಾಗಲ್ಲ, ನನ್ನ ಆಶ್ರಮದ ಮುಂದೆನೇ ಅವನು ಹೋಗ್ತಾ ಇದ್ದಾನ, ಸಹಿಸೋಕ್ಕಾಗಿಲ್ಲ, ಆಗೋದಿಲ್ಲ ಅಂತಂದೇಳಿ ಸಾಕ್ಷಾತ್ ಜಗದಂಬೆ ಇನ್ನು ಓಡ್ತೀನಿ ಅಥರ್ವಣ ಭದ್ರಕಾಳಿ ಪ್ರಯೋಗವನ್ನು ಮಾಡ್ತಾರೆ. ಅದನ್ನು ಮುಂದೆ ತಿಳಿಸ್ತೀನಿ. ಅದನ್ನು ಕೆಲವೊಂದು ಓಡ್ತೀನಿ ಮುಂದಿನ ಕಾಲಜ್ಞಾನದಲ್ಲಿ ಆ ಅಥರ್ವಣ ಭದ್ರಕಾಳಿ ಪ್ರಯೋಗವನ್ನು ಬರ್ತೀನಿ. ಸಾಕ್ಷಾತ್ ಭದ್ರಕಾಳಿಯನ್ನು ಬರ್ತಿ ಕಳಿಸ್ತಾರೆ, ಬರ್ತೀವಿ ಸಿದ್ಧಲಿಂಗರನ್ನ ಸಮಾರಾಮ ಅವನನ್ನು ನಾಶ ಮಾಡಿಬಿಡು, ಈ ರಸ್ತೆನಲ್ಲಿ ಅವನು ಬರಬಾರ್ದು, ಅವನು ಸುಟ್ಟು ಬಾಸ್ಮ ಅಂದ್ರೆ ನಿನ್ನ ಆಹಾರವಾಗಿ ಸ್ವೀಕರಿಸ್ಕೊ ಅಂತ ಪ್ರಯೋಗವನ್ನು ಮಾಡ್ತಾರೆ. ಅಂತ ಅಥರ್ವಣ ಭದ್ರಕಾಳಿನ ಪ್ರಯೋಗ ಮಾಡಿ ಸಾಕ್ಷಾತ್ ಭದ್ರಕಾಳಿನ ಅವರ ಮುಂದೆ ಹೋಗಿ ನಿಂತ್ಕೊಂತಾರೆ. ಆ ಅಪ್ರತಿಮವಾದ ಶಿವನ ತೇಜಸ್ಸು, ಸಾಕ್ಷಾತ್ ಪರಶಿವನ ಅವತಾರಿ ಇದನ್ನು ನೋಡಿ ಸಾಕ್ಷಾತ್ ಭದ್ರಕಾಳಿನೇ ಸಿದ್ಧಲಿಂಗರ ಪಾದಕ್ಕೆ ಬಿದ್ದು ಶರಣಾಗಿ ಪಾದವನ್ನು ತೊಳಿತಳೆ.